ಸಿನಿಮಾ ಸ್ವಾರಸ್ಯಗಳು ಇನ್ನೊಂದು ಸಂಚಿಕೆಗೆ ಎಲ್ಲ ವೀಕ್ಷಕರಿಗೆ ಸ್ವಾಗತವನ್ನು ಕೊಡ್ತಾ ಇದ್ದೀನಿ. ಈ ಪಯಣದಲ್ಲಿ ನಾವು ಕನ್ನಡ ಚಿತ್ರರಂಗದ ಮಹಾನ್ ಸಾಧಕರ ವ್ಯಕ್ತಿತ್ವದ ಪರಿಚಯವನ್ನು ನಿಮಗೆ ಮಾಡಿಕೊಡ್ತಾ ಇದ್ದೀವಿ. ಮತ್ತು ನೀವಾಗಲೇ ಗುರುತಿಸಿದ ಹಾಗೆ ನಿಮಗೆ ಯಾವುದು ವಿಕಿಪೀಡಿಯಾದಲ್ಲಿ ಸಿಗುತ್ತೋ, ಯಾವುದೋ ಪತ್ರಿಕೆಗಳಲ್ಲಿ ಸಿಗುತ್ತೋ ಆ ಥರದ ಕಥೆಗಳನ್ನು ಹೇಳದೆ ಕಥೆಗಳ ಹಿಂದಿನ ಕಥೆಗಳು, ಅದು ಒಂದು ರೀತಿಯಲ್ಲಿ ಇತಿಹಾಸವಲ್ಲದ ಇತಿಹಾಸ, ಇದನ್ನು ಹೇಳೋದಕ್ಕೆ ಪ್ರಯತ್ನ ಪಡ್ತಾ ಇದ್ದೀನಿ. ಮತ್ತು ಬಹುಮಟ್ಟಿಗೆ ನೀವು ಗಮನಿಸಿದಾಗೆ ನನ್ನ ಅನುಭವಕ್ಕೆ ಏನು ಬಂದಿದ್ದೀವಿ, ಯಾರು ನನ್ನ ಒಡನಾಟದಲ್ಲಿ ಇದ್ದರೋ ಅಂಥವರ ಕಥೆಗಳನ್ನು ನಾನು ನಿಮಗೆ ಹೇಳ್ಕೊಂಡು ಬರ್ತಾ ಇದ್ದೀನಿ. ವಾಣಿಜ್ಯರಾಮ್ ಅವರ ಸಂಚಿಕೆಗೆ ಸಂಬಂಧಪಟ್ಟ ಹಾಗೆ ಒಂದು ಕಾಮೆಂಟನ್ನು ನಾನು ಬಹಳ ಕುತೂಹಲ ಗಮನಿಸ್ತೇನೆ, ಪ್ರತಿಯೊಂದು ಪ್ರಸ್ತಾಪ ಕೂಡ ನಾನು ಗಮನಿಸ್ತಾ ಇರ್ತೀನಿ. ಅದರಲ್ಲಿ ಒಂದು ಚರ್ಚೆ ಬಹಳ ಕುತೂಹಲಕರವಾಗಿತ್ತು. ಒಬ್ಬರು ವಾಣಿಜ್ಯರಾಮ್ ಗಾಯಕಿ ಅಲ್ಲ ಅಂತಂದಿದ್ದಾರೆ, ಅದ್ರ ಬಗ್ಗೆ ಬೇರೆ ಬೇರೆ ಥರದ ಕಾಮೆಂಟ್ಗಳು ಬಂದಿದೆ. ಈ ಥರದ ಮಾತುಗಳನ್ನು ನಾವು ಕೇಳ್ತಾ ಇರ್ತೀವಿ ಸಮಾಜದಲ್ಲಿ. ಸಾಮಾನ್ಯಕ್ಕೆ ಇವರು ಕಲಾವಿದರೇ ಅಲ್ಲ, ಇವರು ಗಾಯಕರೇ ಅಲ್ಲ, ಇವರು ಇದು ಸಿನಿಮಾನೇ ಅಲ್ಲ ಅಂಥೇಳಿ ಯಾರೇ ಆಗಲಿ ಈ ಥರದ ಯೋಚನೆ ಮಾಡುವ ಕ್ರಮ ತಪ್ಪು ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕೆ ಅಂತಂದರೆ ನನಗೆ ಇಷ್ಟ ಆಗಿದ್ದು ಜಗತ್ತಿಗೆ ಇಷ್ಟ ಆಗದೆ ಹೋಗ್ಬೋದು, ಅಥವಾ ಜಗತ್ತಿಗೆ ಇಷ್ಟ ಆಗಿದ್ದು ನನಗೆ ಇಷ್ಟ ಆಗದೆ ಹೋಗ್ಬೋದು. ಈ ಸಾಹಿತ್ಯ, ಸಂಗೀತ, ಅಭಿನಯ, ನೃತ್ಯ ಎಲ್ಲ ಅವರವರ ಆಯ್ಕೆಗೆ ಸಂಬಂಧಪಟ್ಟಿದ್ದು. ನಮ್ಮ ತಂದೆ ಕಾಲದಲ್ಲಿ ಸೈಗಲ್ ಹಾಡುಗಳು ಭಾಳ ಫೇಮಸ್ ಆಗಿತ್ತು. ನನ್ನ ಜನ್ರೇಷನ್ಗೆ ನಾವು ಸೈಗಲ್ ಹಾಡು ಕೇಳೋದು ಕಷ್ಟ ನಮಗೆ, ನಮ್ಮ ಮುಂದಿನ ಜನ್ರೇಷನ್ಗೆ ಬಹುಶಃ ನಮ್ಮ ಕಾಲದ ಹಾಡುಗಳು ಕೇಳೋದು ಕಷ್ಟ ಆಗ್ಬೋದು. ಅವಾಗ ಹೊಸ ಥರದ ಸಂಗೀತ ಸೃಷ್ಟಿಯಾಗ್ಬೋದು. ಜೊತೆಗೆ ನಾನು ಬೆಳೆದು ಬಂದ ವಾತಾವರಣದಲ್ಲಿ ಒಂದು ಮಾದರಿ ಸಂಗೀತ ನನಗೆ ಭಾಳ ಇಷ್ಟ ಆಗಿರುತ್ತೆ. ಆ ಸಂಗೀತ ಬೇರೆಯವ್ರಿಗೆ ಇಷ್ಟ ಆಗದೆ ಹೋಗ್ಬೋದು, ಅದು ನನಗೆ ಮಾತ್ರ ವೈಯಕ್ತಿಕ ಆಸಕ್ತಿಯ ಮೇಲೆ. ಇನ್ನೊಂದು ಸಾಧ್ಯತೆ ಇರುತ್ತೆ, ನನ್ನ ಸ್ವಭಾವದಲ್ಲೇ ಕೆಲವು ಗುಣಗಳಿರುತ್ತೆ, ಈ ಗುಣಗಳಿಗೆ ಹೊಂದುವಂಥ ಸಂಗೀತ ನನಗಿಷ್ಟ ಆಗುತ್ತೆ. ಆದರೆ ಒಂದು ನೀವು ಇಲ್ಲಿ ಗಮನಿಸಬೇಕು, ಸಾಹಿತ್ಯಕ್ಕೂ ಸಂಗೀತಕ್ಕೂ ಇರೋ ವ್ಯತ್ಯಾಸ ಏನು ಅಂತಂದರೆ ಸಂಗೀತ ವಿಶ್ವ ಭಾಷೆ. ನಾನು ಅಮೇರಿಕಾದ ಸಂಗೀತ ಕೂಡ ಕೇಳ್ಬೋದು, ಇಟಲಿ ಸಂಗೀತ ಕೂಡ ಕೇಳ್ಬೋದು, ಜರ್ಮನಿ ಸಂಗೀತ ಕೂಡ ಕೇಳ್ಬೋದು, ಅದನ್ನು ನಮ್ಮ ಸಂಗೀತದ ಯಾವುದೊಂದು ಸಾಧ್ಯತೆಗೆ ನಾನು ಹೊಂದಿಸ್ಕೊಳ್ತಾ ಇರ್ತೀನಿ. ಆದ್ದರಿಂದ ನೀವು ಈ ಸಂಚಿಕೆಯನ್ನು ಸ್ವಲ್ಪ ವ್ಯಾಪಕವಾಗಿ ನೋಡಬೇಕು ಅನ್ನೋದು ಒಂದು ವಿನಂತಿ. ಎರಡನೇದು, ಒಂದು ಚರ್ಚೆ ಬಹಳ ದಿವಸದಿಂದ ನಡೀತಾ ಇದೆ, ಅದು ಮತ್ತೆ ಪ್ರಶ್ನೆ ಬರ್ತಾ ಇರೋದ್ರಿಂದ, ಕರ್ನಾಟಕ ಕರೆಕ್ಟೋ, ಕರ್ನಾಟಕಕ್ಕೆ ಕರೆಕ್ಟೋ, ಹಿಂದೂಸ್ತಾನಿಕ ಸರಿಯೋ, ಉತ್ತರಾದಿ ಸರಿಯೋ, ಈ ಥರದ ಪ್ರಶ್ನೆಗಳು ತುಂಬ ಜನ ಕೇಳಿದರೆ ತುಂಬ ಚರ್ಚೆಗಳು ಕೂಡ ನಡೆದಿದೆ. ಕರ್ನಾಟಕದಿಂದಲೇ ಕರ್ನಾಟಕಿ ಸಂಗೀತ ಹುಟ್ಟುತ್ತಾ ಅಥವಾ ಕರ್ನಾಟಕ ಸಂಗೀತ ಹುಟ್ಟುತ್ತಾ, ಇದಕ್ಕೆ ಪರ ವಿರೋಧ ಎರಡೂ ಚರ್ಚೆಗಳಿದೆ. ನಾವಂತಹ ಶಾಸ್ತ್ರೀಯ ಪ್ರಶ್ನೆಗಳನ್ನು ಇಲ್ಲಿ ಚರ್ಚೆ ಮಾಡೋದು ಬೇಡ ಅನ್ನೋದು ನನ್ನ ವಿನಂತಿ. ಎರಡು ಪ್ರಕಾರ ಸಂಗೀತ ಪ್ರಕಾರಗಳು ನಮ್ಮಲ್ಲಿದೆ, ನಾವು ಅದನ್ನು ಉತ್ತರಾದಿ ಅಂತ ಕರಿತೀವಿ, ದಕ್ಷಿಣಾದಿ ಅಂತ ಕರಿತೀವಿ, ಇನ್ನೊಂದು ನಾವು ಕರ್ನಾಟಕ ಅಂತ ಕರಿತೀವಿ, ಹಿಂದೂಸ್ತಾನಿ ಅಂತ ಕರಿತೀವಿ. ಎರಡು ಮಾದರಿ. ಕರ್ನಾಟಕಕ್ಕೂ ಕರ್ನಾಟಕಿ ಸಂಗೀತಕ್ಕೂ ಅಥವಾ ಕರ್ನಾಟಕ ಸಂಗೀತಕ್ಕೂ ಏನಾದರೂ ಸಂಬಂಧ ಇದೆಯಾ? ಅದು ಬಹಳ ತಾತ್ವಿಕವಾದ ಪ್ರಶ್ನೆ. ಅದು ಹೌದು ಅನ್ನೋದಕ್ಕೂ ಸಾಕಷ್ಟು ಆಧಾರ ಇದೆ, ಅಲ್ಲ ಅನ್ನೋದಕ್ಕೂ ಸಾಕಷ್ಟು ಆಧಾರ ಇದೆ. ಈ ಚರ್ಚೆಯನ್ನು ಬಹುಶಃ ನಾವು ಕೈಬಿಡೋದು ಒಳ್ಳೆಯದು ಅಂತ ಅನಿಸುತ್ತೆ, ಯಾಕಂದರೆ ನಮ್ಮ ಉದ್ದೇಶ ಅದಲ್ಲ. ಒಂದು ಬಹಳ ಮುಖ್ಯವಾಗಿ ಸಂಗೀತದ ಪ್ರಾಥಮಿಕ ಆಸಕ್ತಿ ಇರೋರಿಗೆ ಗೊತ್ತಿರೋದು, ಹಿಂದೂಸ್ತಾನಿ ಅಥವಾ ಉತ್ತರಾದಿ ಸಂಗೀತ ಶ್ರುತಿಯನ್ನು ಆಧಾರವಾಗಿದ್ದು ಅವರಿಗೆ ಶ್ರುತಿ ಬಹಳ ಮುಖ್ಯ, ಮತ್ತು ಅವರು ಆ ಶ್ರುತಿಯ ಎಳೆತದಲ್ಲೇ ಇಡೀ ಅವರ ಸಂಗೀತದ ವ್ಯಾಪಕತೆ ಇರುತ್ತೆ. ಅದೇ ನಮ್ಮ ಕರ್ನಾಟಕ ಅಥವಾ ದಕ್ಷಿಣಾದಿ ಸಂಗೀತದಲ್ಲಿ ತಾಳ ಬಹಳ ಮುಖ್ಯ, ತಾಳದ ಲೆಕ್ಕಾಚಾರದಲ್ಲಿ ಈ ಸಂಗೀತ ಇರುತ್ತೆ. ಇದು ನಿರ್ವಹಣೆಯ ಸಮಸ್ಯೆನೇ ಹೊರತು ಸಂಗೀತದ ಸಮಸ್ಯೆ ಅಲ್ಲ. ನನ್ನ ಮಟ್ಟಿಗೆ ಕರ್ನಾಟಕ ಮತ್ತು ಹಿಂದೂಸ್ತಾನಿ ಎರಡೂ ಸಂಗೀತಗಳು ಕೂಡ ಭಾರತೀಯ ಸಂಗೀತಗಳು, ಇವೆರಡೂ ಕೂಡ ನಮ್ಮ ಭಾರತೀಯ ಸಂಗೀತದ ಎರಡು ಕಣ್ಣುಗಳಿದ್ದಂಗೆ. ಇದರಲ್ಲಿ ಯಾವುದು ಹೆಚ್ಚು ಯಾವುದು ಕಮ್ಮಿ ಅಂತಿಲ್ಲ. ಹಾಗೆ ನೋಡಿದ್ರೆ ನಮ್ಮ ಕನ್ನಡ ಚಿತ್ರಗೀತೆಗಳಲ್ಲಿ ಅತಿ ಹೆಚ್ಚು ಬಳಕೆಯಾಗಿರುವುದೇ ಹಿಂದೂಸ್ತಾನಿ ಸಂಗೀತ. ಟಿ ಜಿ ಲಿಂಗಪ್ಪನವರಂಥ ಒಂದು ಅಪರೂಪದ ಉದಾಹರಣೆ ಬಿಟ್ಬಿಟ್ರೆ ನಮ್ಮ ಬಹುತೇಕ ಸಂಗೀತ ನಿರ್ದೇಶಕರು ಬಳಸಿರುವುದು ಹಿಂದೂಸ್ತಾನಿ ಸಂಗೀತ ಪದ್ಧತಿಯನ್ನೇ. ಆದರೆ ನಮ್ಮ ಕನ್ನಡ ನಾಡು ನುಡಿ ಸಂಸ್ಕೃತಿಗೆ ಅದು ಹೊರತಾಗಿದ್ದು ಅಂತ ನಾವು ಯಾವತ್ತೂ ಅಂದ್ಕೊಂಡಿಲ್ಲ, ಹಾಗೆ ಹೇಳೋಕ್ಕೆ ಸಾಧ್ಯವೂ ಇಲ್ಲ, ಹಾಗೆ ಹೇಳಿದ್ರೆ ತಪ್ಪಾಗುತ್ತೆ ಅದು. ಆದ್ದರಿಂದ ನಾವು ಎಲ್ಲ ಮಾದರಿಯ ಸಂಗೀತವನ್ನು, ಸಂಗೀತ ಸಾಧಕರನ್ನು ಸ್ವೀಕಾರ ಮಾಡೋಣ. ಆ ಸಂಗೀತ ಪ್ರಾಕಾರವನ್ನು ಅವರು ಹೇಗೆ ಬಳಸ್ಕೊಂಡಿದ್ದಾರೆ ಅನ್ನೋದು ನಮ್ಮ ಮುಖ್ಯ. ಇಂತಹ ಸರಣಿಯಲ್ಲಿ ನಾನು ಈ ಹಿಂದೆ ನಿಮಗೆ ಮಾತು ಕೊಟ್ಟಂತೆ ಬಹಳ ಮಹತ್ವದ ಸಂಗೀತ ನಿರ್ದೇಶಕರು ಒಬ್ಬರಿಂದ ನಾನು ಇವತ್ತು ಪರಿಚಯ ಮಾಡೋದಕ್ಕೆ ಆರಂಭಿಸ್ತಾ ಇದ್ದೀನಿ. ಅವರು ವಿಜಯ ಭಾಸ್ಕರ್. ವಿಜಯ ಭಾಸ್ಕರ್
ಘನಗಂಭೀರ ಅಂತ ನಾವೇನಾದ್ರೂ ಒಂದು ಪದ ಇದ್ದರೆ ಆ ಪದವನ್ನು ಅತ್ಯಂತ ಕರೀಬಹುದಾದ ಹೆಸರು ವಿಜಯ್ ಭಾಸ್ಕರ್. ಅವರನ್ನು ನೋಡಿದವರು ಯಾರು ಇವರು ಚಿತ್ರರಂಗಕ್ಕೆ ಸಂಬಂಧಪಟ್ಟವರು ಅಂತ ಹೇಳೋದಕ್ಕೆ ಸಾಧ್ಯವೇ ಇರಲಿಲ್ಲ. ಯಾವಾಗಲೂ ಸೂಟು ಬೂಟು ಕೋಟ್ ಹಾಕಿರೋರು, ಮತ್ತು ಕಂಪೋಸಿಷನ್ಗೆ ಕೂತರೆ ಕರೆಕ್ಟಾಗಿ ಕಂಪೋಸಿಷನ್ ಲ್ಯಾಂಡ್ ಮಾರ್ಕ್ಗಳನ್ನು ಮಾಡಿಬಿಟ್ಟು ಆರ್ಕಿಟೈಸೇಷನ್ ಬೇರೆಯವ್ರಿಗೆ ಬಿಟ್ಟೋಗ್ಬಿಟ್ಟರು. ಅನಗತ್ಯವಾದ ಒಂದು ಮಾತು ಕೂಡ ವಿಜಯ್ ಭಾಸ್ಕರ್ ಆಡಿಸ್ತಾ ಇರಲಿಲ್ಲ, ಮತ್ತು ಬಹಳ ಗಂಭೀರವಾದ ವ್ಯಕ್ತಿತ್ವ ಉಳ್ಳಂತಹ ಸಂಗೀತ ನಿರ್ದೇಶಕರು. ಅವರು ಕನ್ನಡದ ಮಟ್ಟಿಗೆ ಮಾತ್ರ ಅಲ್ಲ, ದಕ್ಷಿಣ ಭಾರತಕ್ಕೆ ಕೂಡ ಬಹಳ ದೊಡ್ಡ ಆಸಕ್ತಿಯಾದವರು. ಮಲಯಾಳಂ ನಿರ್ದೇಶಕ ಆಡೂರ್ ಗೋಪಾಲಕೃಷ್ಣನ್ನು ಸಿನಿಮಾ ಮಾಡುವಾಗ ಮೊದಲು ಯಾವ ಕಲಾವಿದರಿಗಿಂತ ಮುಂಚೆ ವಿಜಯ್ ಭಾಸ್ಕರ್ ಡಿಡ್ತವರು. ಕನ್ನಡದಲ್ಲಿ 1970ರ ದಶಕದಲ್ಲಿ ಕಲಾತ್ಮಕ ಸಿನಿಮಾಗಳು ದೊಡ್ಡ ದೊಡ್ಡ ಬಂಗಾರದ ಪದಕವನ್ನೋ ಸ್ವರ್ಣ ಪದಕವನ್ನೋ ಪಡೆದಿದ್ದರೆ ಅದರ ಹಿಂದೆ ಇದ್ದವರು ವಿಜಯ್ ಭಾಸ್ಕರ್. ಕಲಾತ್ಮಕ ಚಿತ್ರಗಳಿಗೆ ಎಂತಹ ಸಂಗೀತ ಬೇಕು, ಅದನ್ನು ಹೇಗೆ ಕೊಡಬೇಕು ಅಂತ ಹೇಳಿ ಇಡೀ ಭಾರತದಲ್ಲೇ ಅರ್ಥ ಮಾಡಿಕೊಂಡ ಬಹಳ ಅಪರೂಪದ ಸಂಗೀತ ನಿರ್ದೇಶಕರು. ನಾನು ವಿಜಯ್ ಭಾಸ್ಕರ್ ಅವರನ್ನು ಭೇಟಿ ಮಾಡಿದ್ದು ಒಂದು ಬಹಳ ವಿಚಿತ್ರವಾದ ಸನ್ನಿವೇಶದಲ್ಲಿ. ನಾನು ಮಲ್ಲಿಗೆ ಮಾಸಪತ್ರಿಕೆಯಲ್ಲಿ ಕೆಲಸ ಮಾಡ್ತಾ ಇದ್ದಾಗ ಕೆ ಸಿ ಶಿವಪ್ಪ ಅಂತ ಹೇಳಿ ನಮ್ಮ ಗೌರವ ಸಂಪಾದಕರಾಗಿದ್ದರು. ಕೆ ಸಿ ಶಿವಪ್ಪ ಭಾಳ ಜನ ಗೊತ್ತಿರ್ಬೋದು, ತುಂಬ ದೊಡ್ಡ ಕವಿಗಳು, ಮತ್ತು ಚೌಪದಿಗಳನ್ನು ಬರೆದು ಕೂಡ ಮುದ್ದುರಾಮನ ಮನಸ್ಸು ಅಂತ ಹೇಳಿ ಚೌಪದಿಗಳನ್ನು ಕೂಡ ಬರೆದು ಪ್ರಸಿದ್ಧರಾದವರು. ಅವರು ವಿಜಯ್ ಭಾಸ್ಕರ್ರವರ ಬಹಳ ಆತ್ಮೀಯ ಮಿತ್ರರು. ವಿಜಯ್ ಭಾಸ್ಕರ್ರು ಶಿವಪ್ಪನವರು 4 ಆಲ್ಬಮ್ಗೆ ಆಗಲೇ ಸಂಗೀತ ನಿರ್ದೇಶನ ಮಾಡಿದರು, ಅವು ಜನಪ್ರಿಯ ಕೂಡ ಆಗಿತ್ತು ಅಷ್ಟೊತ್ತಿಗಾಗಲೇ. ನಾನು ಶಿವಪ್ಪನವ್ರ ಹತ್ರ ಕೇಳ್ತಾ ಇದ್ದೆ, ನಾನು ವಿಜಯ್ ಭಾಸ್ಕರ್ನ ಅಲ್ಲಿವರೆಗೂ ಬಹಳ ಯಾವುದೋ ಕಾರ್ಯಕ್ರಮದಲ್ಲಿ ದೂರ ನೋಡಿದ್ದೇ ಹೊರತು ಅವರ ನಿಕಟವಾದ ಒಡನಾಟ ನನಗೇನು ಇರಲಿಲ್ಲ. ಯಾವಾಗಲೂ ಶಿವಪ್ಪನವ್ರನ್ನ ಕೇಳ್ತಾ ಇದ್ದೆ, ಸರ್ ವಿಜಯ್ ಭಾಸ್ಕರ್ ನಾನು ಭೇಟಿ ಮಾಡಬೇಕು, ಒಂದು ಸಲ ಪರಿಚಯ ಮಾಡಿಸಿ ಅಂತ ಹೇಳಿ. ವಿಜಯ್ ಭಾಸ್ಕರ್ ಆಗ ಜೆ ಪಿ ನಗರದಲ್ಲಿ ಮನೆ ಕಟ್ತಾಯಿದ್ರು. ಈ ಮನೆ ಕಟ್ಟುವ ಸಂಪೂರ್ಣ ಉಸ್ತುವಾರಿಯನ್ನೇ ಕೆ ಸಿ ಶಿವಪ್ಪನವರೇ ವಹಿಸ್ಕೊಂಡಿದ್ರು. ಒಂದು ಸಲ ಅವರು ಜನಾರ್ದನದಲ್ಲಿ ಉಳ್ಕೊಂಡಿದ್ದಾರೆ, ಆ ಮನೆಯ ಲೆಕ್ಕಾಚಾರ ಅದೇನೋ ಅವರಿಗೆ ಮನೆಯ ಕಟ್ತಾ ಇರೋದ್ರ ಡೆವಲಪ್ಮೆಂಟ್ ಹೇಳಬೇಕು, ಬರೋದ್ರ ಬಾ ನೀನು ಅಂತಂದರು. ಸರಿ, ನಾನು ಶಿವಪ್ಪನವ್ರ ಜೊತೆಗೆ ಹೋಟೆಲ್ ಜನಾರ್ದನಕ್ಕೆ ಹೋದೆ. ಅದೇ ನಾನು ಘನಗಂಭೀರ ಅಂತ ಏನು ಕರಿತೀನೋ ಆ ಸ್ವರೂಪದಲ್ಲೇ ವಿಜಯ್ ಭಾಸ್ಕರ್ ಕೂತಿದ್ದರು. ಶಿವಪ್ಪನವರು ಕೂಡ ಏನೋ ವಿಷಯಗಳನ್ನು ಅವ್ರಿಗೆ ಹೇಳಬೇಕಾದಾಗ ಹೇಳಿದ್ರು. ಅಷ್ಟು ಆತ್ಮೀಯರಾದ ಶಿವಪ್ಪನವ್ರ ಹತ್ರ ಕೂಡ ಬಹಳ ಗಂಭೀರವಾಗಿ ವಿಜಯ್ ಭಾಸ್ಕರ್ ಮಾತಾಡ್ತಿದ್ದು ನೋಡಿ ನನಗೆ ಬಹಳ ಭಯ ಆಗೋಯ್ತು. ಅಂದರೆ ಇವ್ರ ಹತ್ರ ಮಾತಾಡೋದು ಅವ್ರು ಸುಲಭ ಅಲ್ಲ ಅಂತ ಅನ್ನಿಸ್ತು. ಅದಾದ ಮೇಲೆ ಶಿವಪ್ಪನವ್ರು ಪರಿಚಯ ಮಾಡಿಕೊಟ್ರು ನಂದು. ಹೌದಾ, ನಮಸ್ತೆ, ಕನ್ನಡ ಚಿತ್ರರಂಗದ ಬಗ್ಗೆ ಏನೊಂದು 2-3 ಪ್ರಶ್ನೆಗಳು ಬಂತು. ಆದರೆ ಯಾವುದು ಕೂಡ ಸಂಮೋಹನ ಆಗುವಂತಹ ಪ್ರಶ್ನೆಗಳಲ್ಲ. ಸೊ ನಾನು ಇನ್ನಲ್ಲ ಈ ಜೀವನದಲ್ಲಿ ವಿಜಯ್ ಭಾಸ್ಕರ್ ಭೇಟಿ ಮಾಡೋದು ಸುಳ್ಳು ಅಂತ ಅಂದ್ಕೊಂಡೆ. ನಾನು ಬಂದುಬಿಟ್ಟೆ. ಇದಾದ ಮೇಲೆ ನಂಗೆ ವಿಜಯ್ ಭಾಸ್ಕರ್ ಅಲ್ಲಿ ಇಲ್ಲಿ ಸಿಕ್ಕೋರು, ಒಂದು ಮುಗುಳ್ನಗೆ ಇಷ್ಟು ಸಂಬಂಧ ಮಾತ್ರ ಇದ್ದಿದ್ದು. ಇದಾದ ಮೇಲೆ ನಾವು ಕನ್ನಡ ಚಲನಚಿತ್ರ ಇತಿಹಾಸ ರಚನೆಯ ಪ್ರಕ್ರಿಯೆಯಲ್ಲಿ ನಾನು ತೊಡಗಿಸ್ಕೊಂಡಿದ್ದೆ. ಡಾಕ್ಟರ್ ವಿಜಯ ಸುಬ್ರಾವ್ ಮತ್ತು ಎಮ್ ಬಿ ಸಿಂಗ್ ಇದರ ಸಂಪಾದಕರಾಗಿದ್ದರು. ಈ ಸಂಪಾದಕ ಮಂಡಳಿಯಲ್ಲಿ ವಿಜಯ್ ಭಾಸ್ಕರ್ ಕೂಡ ಇದ್ದರು. ಈ ಸಿನಿಮಾದ ಈ ಕನ್ನಡ ಚಲನಚಿತ್ರ ಇತಿಹಾಸದ ಸಂಗೀತ ಮತ್ತು ಸಾಹಿತ್ಯಕ್ಕೆ ಸಂಬಂಧಪಟ್ಟ ಚಾಪ್ಟರ್ಗಳನ್ನೆಲ್ಲ ವಿಜಯ್ ಭಾಸ್ಕರ್ ಒಂದು ಸಲ ಓದ್ತಾಯಿದ್ರು. ನಾನು ವಿಜಯ್ ಭಾಸ್ಕರ್ ಮನೆಗೆ ತೋರಿಸ್ತಾ ಇದ್ದೆ, ತೊಗೊಂಡು ಹೋಗ್ತಾ ಇದ್ದೆ. ಆವಾಗ ಅವರು ಕೆಲವು ಟಿಪ್ಪಣಿಗಳು ಮಾಡೋರು, ಕೆಲವು ಬದಲಾವಣೆಗಳನ್ನು ಮಾಡೋರು, ಆ ಒಂದಿಷ್ಟು ಸಂಗೀತದ ವಿಷಯಗಳನ್ನು ಹೇಳೋರು. ನನಗೆ ಒಂದಿಷ್ಟು ಅವ್ರ ಜೊತೆಗೆ ಸಂವಹನ ಅನ್ನೋದು ಬಹಳ ಸಾಧ್ಯ ಶುರುವಾಗೋದಕ್ಕೆ ಶುರುವಾಯಿತು. ನನಗೊಂದು ಪ್ರಶ್ನೆ ಬಹಳ ದಿವಸದಿಂದ ಇತ್ತು ವಿಜಯ್ ಭಾಸ್ಕರ್ ಅವ್ರನ್ನು ಕೇಳಬೇಕು ಅಂತ ಹೇಳಿ. ಗೆಜ್ಜೆ ಪೂಜೆ ಸಿನಿಮಾದಲ್ಲಿ ಅವರೊಂದು ಹಾಡು ಸೃಷ್ಟಿ ಮಾಡಿದ್ದಾರೆ, ಪಂಚಮ ವೇದ ಪ್ರೇಮದ ನಾದ ಅಂತ ಗೊತ್ತಿರಬೇಕು ನಮಗೆ. ಈ ಹಾಡಿನಲ್ಲಿ ಏನು ಮಾಡಿದ್ದಾರೆ ಅವರು, ಈ ಹಾಡು ಮೂಲತಃ ಇರತಕ್ಕಂತಹದ್ದು ಭೀಮಪಲಾಸ ರಾಗದಲ್ಲಿ. ಭೀಮಪಲಾಸ ರಾಗದಲ್ಲಿ ಶುದ್ಧ ಋಷಭ ಬಹಳ ಸಹಜವಾಗಿ ಬರ್ತಕ್ಕಂತಹದ್ದು. ಇದರಲ್ಲಿ ಚತುಶ್ರುತ ಋಷಭವನ್ನು ಚರಣದಲ್ಲಿ ಬಳಸ್ಕೊಳ್ತಾರೆ ವಿಜಯ್ ಭಾಸ್ಕರ್. ಹೀಗೆ ಬಳಸ್ಕೊಳ್ಳೋದ್ರ ಮೂಲಕ ಅದೊಂದು ಎಲ್ಲೊಂದು ಕಡೆ ಊನವಾದ ಪ್ರೇಮದ ಕತೆ ಹೇಳ್ತಾ ಇದೆಯಾ ಅಂತ ಒಂದು ನನಗೆ ಆಸಕ್ತಿ, ಕುತೂಹಲ ಸಂಗತಿ. ಇನ್ನೊಂದು, ಇದೇ ಸಿನಿಮಾದಲ್ಲೇ ಗಗನವೋ ಎಲ್ಲೋ ಭೂಮಿಯೋ ಎಲ್ಲೋ ಹಾಡಿದೆ, ಅದರಲ್ಲಿ ಋಷಭವನ್ನೇ ಕೈಬಿಟ್ಟಿದ್ದಾರೆ ಅವರು. ಋಷಭವನ್ನು ಕೈಬಿಟ್ಟು ದೈವತ್ವವನ್ನು ಇಟ್ಕೊಂಡಿದ್ದಾರೆ. ಈ ಪ್ರಕ್ರಿಯೆಯನ್ನು ನಾನು ಒಂದು ಸಲ ಬಹಳ ಹೆದರ್ಕೊಳ್ತಾರೆ ವಿಜಯ್ ಭಾಸ್ಕರಿಗೆ ಕೇಳಿದೆ.
ಸರ್ ಹೌದಾ ಈ ಥರದ ಪ್ರಯೋಗ ಮಾಡಿದ್ದೀರಾ ಅಂತ ಅವರಂದರು ಈ ಹಾಡು ಮಾತ್ರ ಗಮನಿಸಿದೆಯಾ ನೀನು ಅದರಲ್ಲಿ ಲೀಲಾವತಿ ವೈಲಿನ್ ನುಡಿಸೋ ಆ ವೈಲಿನ್ ನುಡಿಸೋದ್ರಲ್ಲಿ ಕೂಡ ನಾನು ಚತುರ್ಶತ ಋಷಭವನ್ನು ಕೈ ಬಿಟ್ಟಿದ್ದೀನಿ ಒಂದು ಪ್ರಯೋಗ ಇದು ಅಲಯ ಇಷ್ಟು ದಿನದ ಮೇಲೆ ಒಬ್ಬರು ಅದನ್ನು ಗುರುತಿಸಿದಾರಲ್ಲ ಅಂತ ಖುಷಿ ಆಗ್ತಾ ಇದೆ ಸಿನಿಮಾ ಬಂದಾಗಲೂ ಯಾರೂ ಇದನ್ನು ಹೇಳಿರಲಿಲ್ಲ ಅಂತಂದರು ಈ ಘಟನೆ ನನಗೆ ವಿಜಯ್ ಭಾಸ್ಕರ್ ಹತ್ತಿರ ಆಗೋದಕ್ಕೆ ಕಾರಣ ಆಯಿತು ಆಮೇಲೆ ಅನೇಕ ಹಾಡುಗಳ ಬಗ್ಗೆ ನಾವು ಅವ್ರ ಜೊತೆಗೆ ಚರ್ಚೆ ಮಾಡ್ತಾ ಇದ್ದೆ ಅನೇಕ ಸಂಗೀತದ ಸಂದರ್ಭಗಳನ್ನು ಅವರು ವಿವರಿಸ್ತಾ ಇದ್ದರು ಮತ್ತು ನಾವು ಸಂಗೀತ ಸಂಭ್ರಮ ಅಂತ ಒಂದು ಕಾರ್ಯಕ್ರಮ ಮಾಡಿದಾಗ ಅವರೇ ಮುಂದೆ ನಿಂತು ಎಸ್ ಜಾನಕಿ ಪಿ ಸುಶೀಲ ವಾಣಿ ಜಯರಾಮ್ ಯೇಸುದಾಸ್ ಪಿ ಬಿ ಶ್ರೀನಿವಾಸ್ ಎಲ್ಲರೂ ಈ ಕಾರ್ಯಕ್ರಮಕ್ಕೆ ಬರೋದಕ್ಕೆ ವಿಜಯ್ ಭಾಸ್ಕರ್ ಕಾರ್ಯಕ್ರಮ ಆದರೂ ಬಹುಶಃ ಯಾರಾದರೂ ಭಾಗವಹಿಸಿದರೆ ಚೌಡಯ್ಯ ಸಭಾಂಗಣದಲ್ಲಿ ಸಂಗೀತ ಸಂಭ್ರಮ ಅಂತ ಒಂದು ಕಾರ್ಯಕ್ರಮ ಮಾಡಿದ್ವಿ ಅದ್ಭುತವಾದ ಕಾರ್ಯಕ್ರಮ ಅದು ಸ್ವತಃ ಜಿ ಕೆ ವೆಂಕಟೇಶ್ ಸ್ವತಃ ಉಪೇಂದ್ರ ಕುಮಾರ್ ಅಥವಾ ಸ್ವತಃ ವಿಜಯ್ ಭಾಸ್ಕರ್ ತಮ್ಮ ತಮ್ಮ ಹಾಡುಗಳನ್ನು ಆರ್ಕೆಸ್ಟ್ರೈಸೇಷನ್ ತಾವೇ ಮಾಡಿದರು ಆ ಮೂಲ ಗಾಯಕರೇ ಹಾಡಿದರು ಎಲ್ಲದಕ್ಕಿಂತ ಮುಖ್ಯ ಅಣ್ಣ ಅವರು ರಾಜ್ಕುಮಾರ್ ಶಿವಪ್ಪ ಕಾಯೋ ತಂದೆ ಹಾಡಿನಿಂದ ಈ ಕಾರ್ಯಕ್ರಮನ ಆರಂಭಿಸಿದರು ಈ ಇಡೀ ಕಾರ್ಯಕ್ರಮ ನನ್ನ ವಿಜಯ್ ಭಾಸ್ಕರ್ ಒಡನಾಟದಲ್ಲಿ ಒಂದು ಹೆಗ್ಗುರುತು ಬಹಳ ವಿಷಯಗಳನ್ನು ಅವ್ರ ಜೊತೆಯಿಂದ ಅವರಿಂದ ಕಲ್ತ್ಕೊಳ್ಳೋಕ್ಕೆ ನಂಗೆ ಸಾಧ್ಯ ಆಯಿತು ಇದಾದ ಮೇಲೆ ಅನೇಕ ಸಲ ವಿಜಯ್ ಭಾಸ್ಕರನ್ನು ಭೇಟಿ ಮಾಡ್ತಾ ಇದ್ವಿ ಅನೇಕ ವಿಷಯಗಳನ್ನು ಮಾತಾಡ್ತಾ ಇದ್ವಿ ಅವರು ನಮ್ಮ ಮನೆಗೆ ಕೂಡ ಬಂದಿದ್ದಾರೆ ನನ್ನ ಮಗನ ಬರ್ಡೇ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಒಂದು ನಿಕಟವಾದ ಬಾಂಧವ್ಯ ಅವ್ರ ಜೊತೆಗೆ ನನಗಿತ್ತು ಒಂದು ಸಲ ಅವರೇ ಹೇಳಿದ್ರು ಈ ಹಾಡುಗಳ ಹಿಂದಿಂದ ಒಂದು ಕತೆ ಬರಬೇಕಲ್ಲ ಏನಾನು ಅಂಥೇಳಿ ಒಂದಿಷ್ಟು ಪಟ್ಟಿ ಮಾಡಿಕೊಂಡ್ವಿ ಒಂದಿಷ್ಟು ಅವ್ರು ಹೇಳಿದ್ರು ಕೂಡ ಬಟ್ ಕೆಲವು ಸಲ ನಮಗೂ ಅರ್ಥ ಆಗಲ್ಲ ಇದಕ್ಕಿದ್ದಂಗೆ ಹೊರಟೋಗ್ಬಿಡ್ತಾರೆ ಅಂಥೇಳಿ ವಿಜಯ್ ಭಾಸ್ಕರ್ ಅಕ್ಷರಶಃ ಇದ್ದಕ್ಕಿದ್ದಂಗೆ ಮಾಯ ಆಗ್ಬಿಟ್ರು ಅವ್ರ ಜೊತೆಗೆ ಮಾತಾಡೋದು ಅವರಿಂದ ಕಲಿಯೋದು ಸಾಕಷ್ಟು ಇತ್ತು ನಾನು ಏನು ಅವರಿಂದ ಒಡನಾಟದಿಂದ ಕಲ್ತಿದ್ದೀನಿ ಏನು ತಿಳ್ಕೊಂಡಿದ್ದೆ ಅವ್ರು ಏನು ಹೇಳಿದರು ಅದನ್ನು ನಾನು ನಿಮಗೆ ಹೇಳ್ತಾ ಹೋಗ್ತೀನಿ ಬಹಳ ಮುಖ್ಯವಾಗಿ ಗಮನಿಸಬೇಕಾದ ವಿಜಯ್ ಭಾಸ್ಕರ್ ವಿಷಯದಲ್ಲಿ ಅವರಿಗಿದ್ದ ಅಪಾರವಾದ ಸಂಗೀತವಾದ ಪರಿಣಿತಿ ಮತ್ತು ಸಾಹಿತ್ಯದ ಕಲ್ಪನೆ ಕೂಡ ನಮ್ಮಲ್ಲಿ ಕವಿ ಗೀತೆಗಳಿಗೆ ಜೀವ ಕೊಟ್ಟ ಸಂಗೀತ ನಿರ್ದೇಶಕರು ಬಹಳ ಜನ ಇದ್ದಾರೆ ಅದರಲ್ಲಿ ಬಹಳ ಮುಖ್ಯವಾದವರು ವಿಜಯ್ ಭಾಸ್ಕರ್ ಒಂದು ಎರಡು ಮೂರು ಹಾಡು ಮೂಡಣ ಮನೆಯ ಮುತ್ತರದ ನೀರಿನ ಉತ್ತರ ಧ್ರುವ ನಿಮ್ಮ ದಕ್ಷಿಣ ಧ್ರುವಕ್ಕೋ ಇಳಿದು ಬಾ ತಾಯೆ ಇದೆಲ್ಲ ವಿಜಯ್ ಭಾಸ್ಕರ್ ಸಂಗೀತ ನಿರ್ದೇಶನ ಮಾಡಿದ್ದು ಆಮೇಲೆ ಬಹಳ ಜನಕ್ಕೆ ಗೊತ್ತಿರ್ಬೋದು ಇವತ್ತು ನಾವು ಯಾವುದು ನಾಡಗೀತೆಯನ್ನು ಕರಿತಾ ಇದ್ವಿ ಜೈ ಭಾರತ ಜನನೇ ತನುಜಾತೆ ಈ ಹಾಡನ್ನು ಮನಮೆಚ್ಚಿದ ಮಾಡದಿಯ ಟೈಟ್ಲ್ ಕಾರ್ಡಾಗಿ ಸಂಗೀತ ಸಂಯೋಜನೆ ಮಾಡಿದವರು ವಿಜಯ್ ಭಾಸ್ಕರ್ ಅವರು ಹೀಗೆ ವಿಜಯ್ ಭಾಸ್ಕರ್ ನಮಗೆ ಕೊಟ್ಟಿರುವ ಕೊಡುಗೆ ಬಹಳ ಅಪಾರವಾಗಿದೆ ನಾನು ನೋಡಿದ ಸಂಗೀತ ನಿರ್ದೇಶಕರಲ್ಲೆಲ್ಲ ಅತ್ಯಂತ ಆಸಕ್ತಿಕರವಾದ ವ್ಯಕ್ತಿತ್ವವುಳ್ಳ ಮತ್ತು ಅತ್ಯಂತ ವೈವಿಧ್ಯಮಯವಾದ ಭಂಡಾರವನ್ನು ಹೊಂದಿದ್ದಂಥ ವಿಜಯ್ ಭಾಸ್ಕರ್ ಅವರಿಗೆ ಬರೀ ಭಾರತ ಮಾತ್ರ ಅಲ್ಲ ಜಾಗತಿಕ ಸಂಪರ್ಕ ಇತ್ತು ನೀವು ಜಿ ಕೆ ವೆಂಕಟೇಶ್ ಉಪೇಂದ್ರ ಕುಮಾರ್ ಎಲ್ಲ ಶಿಖರಗಳೇ ಮೇರು ಶಿಖರಗಳೇ ಆದರೆ ಅವರ ಸರ್ಕಲ್ ಇತ್ತಲ್ಲ ಅದು ಏನಿದ್ರು ಲೋಕಲ್ ಸರ್ಕಲ್ ನಮ್ಮ ಸಂಗೀತ ನಿರ್ದೇಶಕರಲ್ಲೇ ಕನ್ನಡ ಸಂಗೀತ ನಿರ್ದೇಶಕರಲ್ಲೇ ಗ್ಲೋಬಲ್ ಸರ್ಕಲ್ ಅಂತ ಹೊಂದಿದ್ದ ಬಹುಶಃ ಏಕೈಕ ಸಂಗೀತ ನಿರ್ದೇಶಕ ವಿಜಯ್ ಭಾಸ್ಕರ್ ಅಂದ್ಕೊಳ್ತೀನಿ ಯಾಕೆಂದರೆ ಅವರಿಗೆ ಜಪಾನಲ್ಲಿ ಸ್ನೇಹಿತರಿದ್ದರು ರಷ್ಯಾದಲ್ಲಿ ಸ್ನೇಹಿತರಿದ್ದರು ಅಮೇರಿಕಾದಲ್ಲಿ ಸ್ನೇಹಿತರಿದ್ದರು ಅಥವಾ ಯಾವುದೋ ಇಂಡೋನೇಷ್ಯಾದಲ್ಲಿ ಸ್ನೇಹಿತರಿದ್ದರು ಅವ್ರ ಜೊತೆಗೆ ಅವ್ರು ಬಹಳ ನಿರಂತರವಾಗಿ ಚರ್ಚೆ ಮಾಡ್ತಾಯಿದ್ರು ಅಷ್ಟೇ ಅಲ್ಲ ಭಾರತೀಯ ಸಂಗೀತಕ್ಕೆ ಅಂತಾರಾಷ್ಟ್ರೀಯ ಮನ್ನಣೆಯಲ್ಲಿ ಮನ್ನಣೆ ದೊರಕಬೇಕು ಅಂತ ಹೋರಾಟ ಮಾಡಿದಂಥ ಸಾಧಕರಲ್ಲಿ ವಿಜಯ್ ಭಾಸ್ಕರ್ ಕೂಡ ಒಬ್ಬರು ಮತ್ತು ಗೀತ ರಚನೆಗೆ ಸಂಗೀತ ನಿರ್ದೇಶಕರಿಗೆ ಹಕ್ಕುಗಳು ಬೇಕು ಅಂಥೇಳಿ ಇಂಡಿಯನ್ ಪರ್ಫಾರ್ಮಿಂಗ್ ರೈಟ್ಸ್ ಸೊಸೈಟಿಯನ್ನು ಸ್ಥಾಪನೆ ಮಾಡಿದ ಮಹನೀಯರಲ್ಲಿ ವಿಜಯ್ ಭಾಸ್ಕರ್ ಕೂಡ ಒಬ್ಬರು ಹಾಗಾಗಿ ನೀವು ಬಹಳ ಜನ ಇವತ್ತು ವಿಕಿಪೀಡಿಯಾ ಹುಡುಕಿದ್ರು ನಿಮ್ಗೆ ವಿಜಯ್ ಭಾಸ್ಕರ್ ಬಗ್ಗೆ ಅಷ್ಟು ಹೆಚ್ಚೇನು ಸಿಕ್ಕಲ್ಲ ನೆಟ್ಟಲ್ಲೂ ಕೂಡ ವಿಜಯ್ ಭಾಸ್ಕರ್ ಬಗ್ಗೆ ಅಷ್ಟೇನು ಸಿಕ್ಕಲ್ಲ ಬಹಳ ದಿವಸದಿಂದ ನನಗೆ ಈ ಮಾತು ಅನ್ನಿಸ್ತಾ ಇತ್ತು ಕನ್ನಡದ ಜನ ವಿಜಯ್ ಭಾಸ್ಕರನ್ನ ಮರಿಬಾರ್ದು ಅವರ ನೆನಪನ್ನು ಉಳಿಸುವ ಕೆಲಸವನ್ನು ನಾನು ಮುಂದಿನ ಸಂಚಿಕೆಯಿಂದ ಮಾಡ್ತಾಯಿದ್ದೀನಿ ನಮ್ಮ ಮುಂದಿನ ಸಂಚಿಕೆಗೆ ಕಾಯ್ತಾಯಿರಿ